Hello everyone, welcome back to Physics and Math channel, and my name is Shrikant Bashetti. Already 4/4/2022 ಏನಿತ್ತು ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಆಫ್ಟರ್ SSLC ಮ್ಯಾಥ್ಸ್ ಎಕ್ಸಾಮ್ ಅಂತ ವೀಡಿಯೋನ ತೊಗೊಂಡು ಬಂದಿದ್ದೇನೆ. ವಿದ್ಯಾರ್ಥಿಗಳು ಕನೆಕ್ಟ್ ಇರೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವೇನೇ ಮಾಡಿ, ನೀವು ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆಯದು. ಐ ಮೀನ್ ಯು ಹ್ಯಾವ್ ಡನ್ ಇಟ್ ವೆಲ್, ಆರ್ ಯು ಹ್ಯಾವ್ ಡನ್ ಇಟ್ ನಾರ್ಮಲ್, ಆರ್ ಇಟ್ ವೆಂಟ್ ಐ ಮೀನ್ ಬಿಲೋ ನಾರ್ಮಲ್. ಏನೇ ಆಗಿದ್ರು ಕೂಡ ಇದು ಮುಗಿದೋಯ್ತು, ಇಟ್ಸ್ ಓವರ್ ನೌ. ಆಲ್ ರೈಟ್, ಸೊ ಮುಗಿದೋಗಿದೆ. ನಿಮ್ಮ ಎಫರ್ಟ್ಸ್ ಎಷ್ಟು ಬೇಕಾಗಿತ್ತು ಅದೆಲ್ಲ ಎಫರ್ಟ್ಸನ್ನು ನೀವು ಮಾಡಿದ್ರಿ, ಅದ್ರ ಪ್ರಕಾರ ನಿಮಗೆ ರಿಸಲ್ಟ್ಸ್ ಕೂಡ ಬರುತ್ತೆ. ಸೊ ನೀವು ಯಾವ ರೀತಿಯಾಗಿ ಒಂದು ಬರೆದಿದ್ದೀರಾ ಅದ್ರ ಮೇಲೆ ರಿಸಲ್ಟ್ಸ್ ಅಂತೂ ಬರುತ್ತೆ. ಮುಗಿದೋಯ್ತು. ಈಗ ಇನ್ನು ನೆಕ್ಸ್ಟ್ ಇಮಿಡಿಯೇಟಾಗಿ 6ನೇ ತಾರೀಕು ನಿಮಗೆ 6/4/2022 ವೆರಿ ಇಂಪಾರ್ಟೆಂಟ್ ಎಕ್ಸಾಮ್. ಅದು ಕೂಡ ಸೋಷಲ್ ಸೈನ್ಸ್ ಇದೆ, ತುಂಬ ಸಿಲೆಬಸ್ ಇದೆ. ಸೊ ಮೇಜರಾಗಿ ನೀವು ಸೋಷಲ್ ಸೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ ರೈಟ್, ಸೊ ಆಲ್ರೆಡಿ ತುಂಬ ಜನ ನನಗೆ ಸರ್ ಸೊಲ್ಯೂಷನ್ಸ್ ಯಾವಾಗ ಕಳಿಸ್ತೀರಾ ಸರ್ ಕ್ವಶನ್ ಪೇಪರ್ದು ಅಂತ ಕೇಳ್ತಾ ಇದ್ದರು. ನಾನು ಸೊಲ್ಯೂಷನ್ಸನ್ನು ಕಳಿಸ್ತೀನಿ, ಬಟ್ ನಿಮ್ಮ ಸಲುವಾಗಲ್ಲ, ನೆನಪಿರಲಿ. ನೆಕ್ಸ್ಟ್ ಇಯರ್ ಯಾರು ಸ್ಟೂಡೆಂಟ್ಸ್ ಬರ್ತಾರಲ್ಲ, ಸೊ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ಗೋಸ್ಕರ ನಾನು ಆ ಸೊಲ್ಯೂಷನ್ಸನ್ನು ರೆಡಿ ಮಾಡಿ ಇಡ್ತೀನಿ. ಅವ್ರು ಬಂದಾಗ ಅದ್ರ ಬೆನಿಫಿಟನ್ನು ತೊಗೊಳ್ಳಿ. ನೀವು ಯಾವ ರೀತಿಯಾಗಿ ಬೆನಿಫಿಟನ್ನು ತೊಗೊಂಡಿದ್ರಿ ಅವ್ರಿಗೂ ಕೂಡ ಬೆನಿಫಿಟ್ ಆಗಲಿ. ಬಟ್ ಆಮೇಲೆ ನೀವು ಆನ್ಸರನ್ನು ಕಂಪೇರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸೋಷಲ್ ಸೈನ್ಸ್ ಪ್ರಿಪ್ರೇಷನ್ ಮುಗಿದಾದಮೇಲೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ನೀವೇನಾದರೂ ವೀಡಿಯೋನ ನೋಡ್ತೀನಿ ಅಂದರೆ ನಾನು ಮಾಡ್ತೀನಿ, ಅದರಲ್ಲೇ ಏನಿಲ್ಲ. ಸೊ ನಾನು ಮಾತ್ರ ರೆಡಿ ಮಾಡಿ ಆ ವೀಡಿಯೋಗಳನ್ನು ರೆಡಿ ಮಾಡಿ ಇಟ್ಟಿರ್ತೀನಿ, ಸೊ ದ್ಯಾಟ್ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಸ್ಟೂಡೆಂಟ್ಸ್ ಗೆಟ್ ಬೆನಿಫಿಟೆಡ್. ಆಲ್ ರೈಟ್, ಸೊ ಅವರಿಗೆ ನೀವು ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಈ ಚಾನಲನ್ನು ರೆಕಮೆಂಡ್ ಮಾಡಿ, ಎಲ್ಲ ಕಂಟೆಂಟ್ ಇದೆಯಲ್ಲ ಅದನ್ನು ರೆಕಮೆಂಡ್ ಮಾಡಿ. ಮತ್ತು ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಬರೋದಿದೆ, ಆಗ ಮುಂದೆ ಬರುವಂಥ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಅವ್ರಿಗೋಸ್ಕರ ಬಿಡಿಸ್ತಾ ಇರ್ತೀನಿ. ಆಲ್ ರೈಟ್, ಸೊ ಅದಕ್ಕೋಸ್ಕರ ಮುಗಿದೋಗಿದೆ. ಈಗ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ನಾನು ಕಮ್ಯುನಿಟಿ ಟ್ಯಾಬಲ್ ಕೂಡ ಹಾಕಿದೆ, ಯಾವ ರೀತಿ ಮಾರ್ಕ್ಸ್ ಬರುತ್ತೆ ಅಂಥೇಳಿ. 80/80 ಪಕ್ಕ ಸರ್ ಅಂತ ಹಾಕಿದೆ, 75+ ಹಾಕಿದೆ, ಒಂದು 60+ ಹಾಕಿದೆ, ಒಂದು 70+ ಹಾಕಿದೆ, ಇನ್ನೊಂದು ಪಾಸ್ ಆಗ್ತೀನಿ ಅಂತ ಅಂದಿದ್ದರು. ಐ ಮೀನ್ ಇದರಲ್ಲಿ ಮೇಜರಾಗಿ ಎಲ್ಲರೂ 75+ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಪರ್ಸೆಂಟೇಜ್ ಓಟ್ ಇದರಲ್ಲೇ ಜಾಸ್ತಿ ಇದೆ, ಬಟ್ 80/80 ಕೂಡ ಸ್ವಲ್ಪ ಜನ ಮಾಡಿದ್ದಾರೆ. ಬಟ್ ಮೇಜರ್ ಪರ್ಸೆಂಟೇಜ್ ಇಲ್ಲಿರೋದು 75%. ಪರವಾಗಿಲ್ಲ, ಸೊ ಯಾವುದೇ ಬಂದರೂ ಕೂಡ, ಈವನ್ ನನ್ನ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆದಮೇಲೆ ನನಗೆ ನೆನಪಿದೆ. ಸೊ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್, ನಾನು ಐ ಮೀನ್ 98 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. 98 ಅಂದರೆ 78, 20 ಮಾರ್ಕ್ಸ್ ಇಂಟರ್ನಲ್ ಇರೋದಲ್ಲ. ಸೊ 78/80 ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ನನಗೆ 77 ಬಂತು. ಸೊ ನಾವು ಫಾರ್ ಎಕ್ಸಾಂಪಲ್ ನೀವು 50 ಅಂದ್ಕೊಳ್ತಿದ್ದೀರಾ, ಸೊ 50 ಅಂದ್ಕೊಂಡ ತಕ್ಷಣ ಅದು ಒಮ್ಮೆ 79 ಬಂದುಬಿಡಬಾರ್ದು, ಆ ರೀತಿ ಆಗಬಾರ್ದು. ಸೊ ನೀವು ಅಂದ್ಕೊಳ್ತಾ ಇದ್ದಾರೆ ಎಷ್ಟು ಅಂತ ಹೇಳಿ ಬಂದು ಅಂದ್ಕೊಳ್ಳಿ, ಏನು ಗೆಸ್ ಮಾಡ್ತಾ ಇದ್ದೀರಲ್ಲ. ಸೊ ನಿಮ್ಮ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಎಷ್ಟಿದೆ ಅಂತ ಅಂದ್ಕೊಂಬಿಡಿ, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್, ಫಾರ್ ಎಕ್ಸಾಂಪಲ್ 75 ಅಂತ ನಿಮ್ಮ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಇದ್ದರೆ ನಿಮಗೆ ಬರಬೇಕಾಗಿದ್ದ ಮಾರ್ಕ್ಸ್ ಎಷ್ಟು ಬರಬೇಕು? 76, 74, 77 ಪ್ಲಸ್ ಆರ್ ಮೈನಸ್ 2 ಇಷ್ಟರಲ್ಲೇ ಬರಬೇಕು, ಆರ್ ಪ್ಲಸ್ ಆರ್ ಮೈನಸ್ 3. ಸೊ ಪ್ಲಸ್ ಆರ್ ಮೈನಸ್ 20 ಎಲ್ಲ ಆಗಬಾರ್ದು. ಸೊ ಈ ರೀತಿಯಾಗಿ ಆಗಬಾರ್ದು. ಸೊ ಅಂದರೆ ನೀವು ರಾಂಗ್ ಗೆಸ್ ಮಾಡ್ತಾ ಇದ್ದೀರಾ ಅಂತೇಳಿ. ಪ್ರತಿ ಎಕ್ಸಾಮ್ ಮುಗಿದಾದ್ಮೇಲೆ ಎಕ್ಸ್ಪೆಕ್ಟ್ ಮಾಡಿ ನೀವು ಬರೆದಿರೋ ಪ್ರಕಾರ ಯಾವ ರೀತಿಯಾಗಿ ಬರ್ಬೋದು ನಿಮ್ಮ ಅಂಕಗಳು ಅಂಥೇಳಿ ಒಂದು ಗೆಸ್ ಇರಬೇಕು. ಆಲ್ ರೈಟ್, ಸೊ ಫೈನ್ ದೆನ್. ಸೊ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರಿ, ಔಟ್ ಆಫ್ ಔಟೆ ಅಂತ ಏನಿಲ್ಲ. ಈಗ ಮಾಡಿದ್ದೀರಾ ನೀವು, ನೀವು ಎಷ್ಟು ಟ್ರೈ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿದ್ದೀರಾ. ಸೊ ಇನ್ನು ಮುಂದಿನ ಎಕ್ಸಾಮ್ ಸೋಷಿಯಲ್ ಸೈನ್ಸ್ ಇದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಬಟ್ ಸೋಷಿಯಲ್ ಸೈನ್ಸ್ ಕಂಟೆಂಟನ್ನು ನಾನು ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಓದ್ಕೊಂಡು ಕೂತ್ಕೊಳ್ಬೇಕು ಅದನ್ನೆಲ್ಲವನ್ನು. ಸೊ ಅದಕ್ಕೋಸ್ಕರ ನಿಮಗೆ ಬೇಕಾಗಿರುವಂಥ ಮುಂದೆ ಸೈನ್ಸ್ ಎಕ್ಸಾಮ್ ಇದೆಯಲ್ಲ, ಆ ಸೈನ್ಸ್ ಎಕ್ಸಾಮ್ ಟೈಮಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಸೊ ಕಂಪ್ಲೀಟ್ ಫಿಸಿಕ್ಸ್ ಕಂಟೆಂಟ್, 5 ಚಾಪ್ಟರ್ ಏನಿದೆಯಲ್ಲ, ಸೊ ಫಿಸಿಕ್ಸಲ್ಲಿರುವಂಥ 5 ಚಾಪ್ಟರ್ಗಳನ್ನು ಅದೇನೇನು ಮಾಡಬೇಕು ಅದೆಲ್ಲವನ್ನು ನಾನು ನಿಮಗೆ ಕಂಟೆಂಟನ್ನು ಪ್ರೊವೈಡ್ ಮಾಡ್ತೀನಿ. 5 ಇದೆಯಾ, ಎಷ್ಟಿದೆಯಾ ನೋಡಿ, ಅದು ಯಾವುದ್ಯಾವ್ದು ಇದೆ ಅಂತೇಳಿ ಗೊತ್ತಿದೆಯಲ್ಲ ನಿಮಗೆ, ಯಾವುದ್ಯಾವ ಚಾಪ್ಟರ್ ಅಂತೇಳಿ. ಅದು ಸೈನ್ಸ್ ಎಕ್ಸಾಮ್, ಅದಾಗ ಮಾತಾಡೋಣ. ಸೊ ಅದೆಲ್ಲದ್ರ ಬಗ್ಗೆ ಒನ್ ಶಾರ್ಟ್ ವೀಡಿಯೋನ ಮಾಡಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ನಿಮ್ಮನ್ನ ರೆಡಿ ಮಾಡ್ತೀನಿ. ಆಲ್ ರೈಟ್ ದನ್. ಸೊ ಚೆನ್ನಾಗಿ ಸ್ಟಡಿ ಮಾಡ್ತಾಯಿರಿ, ಖುಷಿಯಾಗಿರಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು ಫಾರ್ ಆಲ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.